ತಿಂಗಳು 8ನೇ ತಾರೀಕು ಮೋದಿ ಒಂದು ಮಹತ್ವದ ನಿರ್ಧಾರವನ್ನು ತೆಗೆದುಕೊಂಡ್ರು. ಏನು ಡಿಮಾನಿಟೈಸೇಷನ್ ಮಾಡೋದ್ರ ಮೂಲಕ ಎಲ್ಲೋ ಕಾಳದಂದೆಗೆ ಏನು ಕಪ್ಪು ಹಣವನ್ನ ಇಟ್ಟಂತವರಿಗೆ ಸಂಪೂರ್ಣವಾಗಿ ನಾನು ಫುಲ್ ಸ್ಟಾಪ್ ಆಗ್ತೀನಿ ಅನ್ನೋ ನಿರೀಕ್ಷೆ ಇಡೀ ದೇಶದಾದ್ಯಂತನೂ ಕೂಡ ಶುರುವಾಗಿತ್ತು. ಆದರೆ 8ನೇ ತಾರೀಕು ನಂತರ ದಿನೇ ದಿನೇ ಅಲ್ಲೊಂದಿಷ್ಟು ಇಲ್ಲೊಂದಿಷ್ಟು ಹಳೆ ನೋಟು ಹೊಸ ನೋಟು ಬದಲಾವಣೆ, ಕೋಟಿ ಕೋಟಿ ಲೆಕ್ಕದಲ್ಲಿ ರಾಜಕಾರಣಿಗಳು ಯಾರೋ ಭ್ರಷ್ಟ ರಾಜಕಾರಣಿಗಳು ಮಾಡ್ತಿದ್ದಾರೆ, ಭ್ರಷ್ಟ ಅಧಿಕಾರಿಗಳು ಮಾಡ್ತಿದ್ದಾರೆ, ಭ್ರಷ್ಟ ನ್ಯಾಯಾಂಗ ವ್ಯವಸ್ಥೆಯಲ್ಲಿರುವಂಥವರು ಕೂಡ ಯಾರೋ ಒಂದಷ್ಟು ಮಿನಿಮಮ್ ಜನ ಮಾಡ್ತಾ ಇದ್ದಾರೆ ಅನ್ನೋ ರೂಮರ್ಗಳು ಬರ್ತಾ ಇದ್ವು. ಆದರೆ ಬುಧವಾರ ಮತ್ತು ಗುರುವಾರ ಒಂದು ಅತಿ ದೊಡ್ಡ ರೈಡು ಕರ್ನಾಟಕದ ಮಟ್ಟಿಗೆ ಆಗಿರುವಂಥದ್ದು, ಅದು ಜಯಚಂದ್ರ ಮತ್ತು ಚಿಕ್ಕರಾಯಪ್ಪನವರು ಇಬ್ಬರು ಕೂಡ ಆಪ್ತರು, ಗಳಸ್ಯ ಕಂಟೆಸ್ಟರು ಇಬ್ಬರು ಒಬ್ರಿಗೊಬ್ರು, ಜೊತೆಗೆ ರಾಜಕಾರಣಿಗಳಿಗೂ ಕೂಡ ಮಾನ್ಯ ಮುಖ್ಯಮಂತ್ರಿಗಳಿಗೂ ಕೂಡ ಅವರು ತುಂಬ ಆಪ್ತರಾದವರು ಅನ್ನೋ ಮಾಹಿತಿಗಳು ಕೂಡ ಇದ್ದಾವೆ. ಅವರ ಮನೆಯಲ್ಲಿ ಈಗ ರೈಡ್ ಆಗಿರುವಂಥದ್ದು, 6 ಕೋಟಿ ಹಣ ರೈಡ್ ಆಗಿದೆ. ಅದರಲ್ಲಿ ಬಹುತೇಕ 4.75 ಕೋಟಿ ರೂಪಾಯಿ ಕೇವಲ ಇವತ್ತು ಏನು ರೋಡ್ನಲ್ಲಿ ಬ್ಯಾಂಕ್ ಮುಂದೆ ಕ್ಯೂ ನಿಂತ್ಕೊಂಡು ಜನಸಾಮಾನ್ಯ ಕೇವಲ 2,000 ರೂಪಾಯಿ 4,000 ರೂಪಾಯಿ ನೋಟನ್ನ ಬದಲು ಮಾಡ್ಕೊಳ್ಳೋದಕ್ಕೆ ಬಿಸಿಲು ಮಳೆಯಿಂದಲೇ ಪರಿತಪಿಸ್ತಾ ನಿಂತಿರುವಂತಹ ಸಂದರ್ಭದಲ್ಲಿ 4.75 ಕೋಟಿ ರೂಪಾಯಿ 2,000 ಮುಖಬೆಲೆಯ ಗರಿಷ್ಠ ನೋಟು ಚಿಕ್ಕರಾಯಪ್ಪನವರ ಮನೆಯಲ್ಲಿ, ಜಯಚಂದ್ರ ಅಮ್ಮ ಎನ್ನುವ ಅಧಿಕಾರಿ ಮನೆಯಲ್ಲಿ ಹೆಂಗ್ ಸಿಕ್ತು ಅನ್ನೋದು ಇಡೀ ರಾಜ್ಯದ ಜನರನ್ನ ಇಡೀ ದೇಶವ್ಯಾಪಿ ಇವತ್ತು ಕಾಡ್ತಿರುವಂಥದ್ದು ಅದೇ ಚರ್ಚೆಗೂ ಕೂಡ ಗ್ರಾಸವಾಗಿದೆ. ಇವತ್ತಿನ ಚರ್ಚೆಯೂ ಕೂಡ ಈ ಒಂದು ಡಿಮಾನಿಟೈಸೇಷನ್ ನಂತರದಲ್ಲಾದಂತಹ ಬೆಳವಣಿಗೆಗಳ ಬಗ್ಗೆ ನಾವಿವತ್ತು ಚರ್ಚೆ ಮಾಡ್ತಿದ್ದೀವಿ. ನಮ್ಮ ಜೊತೆ ಚರ್ಚೆ ಮಾಡೋದಕ್ಕೆ ಜೆಡಿಎಸ್ನ ಶಾಸಕರು ಮುಖಂಡರು ಆಗಿರುವಂತಹ ಸಾರಾ ಮಹೇಶ್ವರ್ ನಮ್ಮ ಜೊತೆ ಇದ್ದಾರೆ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆ ಕಾಂಗ್ರೆಸ್ನ ಮುಖಂಡರಾಗಿರುವಂತಹ ಉಗ್ರಪ್ಪನವರು ಕೂಡ ನಮ್ಮ ಜೊತೆ ಕಾರ್ಯಕ್ರಮದಲ್ಲಿದ್ದಾರೆ ಸರ್, ತಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಮೊದಲು ಉಗ್ರಪ್ಪನವ್ರನ್ನ ಕೇಳ್ತೀನಿ ಸರ್. ಈಗ ಎಲ್ಲ ಪತ್ರಿಕೆಗಳಲ್ಲೂ ಕೂಡ ಬರೆದಿರುವಂಥದ್ದು ಸಿಎಂ ಆಪ್ತರು ಅನ್ನೋದೇನೆ. ಅಧಿಕಾರಿಗಳು ಭ್ರಷ್ಟರಾದ್ರೆ ಸಿಎಂ ಏನೂ ಮಾಡೋಕ್ಕಾಗಲ್ಲ, ನೀವು ಏನೂ ಮಾಡೋಕ್ಕಾಗಲ್ಲ ರಾಜಕಾರಣಿಗಳು. ಆದರೆ ಆಪ್ತರು ಅನ್ನೋ ಆ ಒಂದು ಒಂದಕ್ಕೊಂದು ಲಿಂಕ್ ಯಾವ ರೀತಿ ಬೆಸ್ಕೊಂಡಿದೆ, ಕಾರಣ ಏನದಕ್ಕೆ? ನೋಡಿ, ನನ್ನ ದೃಷ್ಟಿನಲ್ಲಿ ಅಧಿಕಾರಿಗಳು ಯಾರಿಗೆ ಆಪ್ತರು ಅಂತ ಹೇಳಿದ್ರೆ ಅಧಿಕಾರಕ್ಕೆ ಆಪ್ತರು. ಈಗ ಯಾರು ಚಿಕ್ಕರಾಯಪ್ಪನವರ ಹೆಸರನ್ನ ನೀವು ಏನು ಪ್ರಸ್ತಾಪ ಮಾಡ್ತಾ ಇದ್ದೀರಿ? ಅವರು ಬಿಡಿಎನಲ್ಲಿ ಅವರನ್ನು ಚೀಫ್ ಇಂಜಿನಿಯರ್ ಮಾಡಿದ್ದಂಥವ್ರು ಯಾರು? ಯಡಿಯೂರಪ್ಪನವರು ಮುಖ್ಯಮಂತ್ರಿಗಳಾಗಿದ್ದಾಗ ಅವರು ಬಿಡಿಎನಲ್ಲಿ ಚೀಫ್ ಇಂಜಿನಿಯರ್. ನಾನು ವಿರೋಧ ಪಕ್ಷದ ನಾಯಕನಾಗಿದ್ದಾಗ ನರ್ಮ್ ಯೋಜನೆಯಲ್ಲಿ ಸುಮಾರು 3,000 ಕೋಟಿ ಏನು ಕಾರ್ಯಗಳನ್ನು ತೆಗೆದುಕೊಂಡಿದ್ರು ಅಥವಾ ವರ್ಕ್ಸನ್ನು ತೆಗೆದುಕೊಂಡಿದ್ರು. ಅದು ರಾತ್ರೋರಾತ್ರಿ ಆ ಫೈಲ್ಸನ್ನು ಮ್ಯಾನಿಪುಲೇಟ್ ಮಾಡ್ತಾ ಇದ್ದಾರೆ ಅಂಥೇಳಿ ನಾನು ವಿರೋಧ ಪಕ್ಷದ ನಾಯಕನಾಗಿ ರಾತ್ರಿ 11:30 ಕಾರ್ಪೊರೇಷನ್ನಲ್ಲಿ ಅವರು ಇಂಜಿನಿಯರ್ ಆಗಿದ್ದಾಗ, ಮಾನ್ಯ ಯಡಿಯೂರಪ್ಪನವರು ಮುಖ್ಯಮಂತ್ರಿಗಳಾಗಿದ್ದಾಗ ನಾನು ಮತ್ತು ನಮ್ಮ ಪಕ್ಷದ ಅನೇಕ ನಾಯಕರು ರಾತ್ರಿ 11:30-12 ದಾಳಿ ಮಾಡಿರ್ತಕ್ಕಂಥದ್ದಿದೆ. ಹಾಗಾದರೆ ಆ ಕಾಲಘಟ್ಟದಲ್ಲಿ ಆ ಚಿಕ್ಕರಾಯಪ್ಪನವರು ಅವತ್ತಿನ ಮುಖ್ಯಮಂತ್ರಿಗಳಾಗಿದ್ದಂಥ ಯಡಿಯೂರಪ್ಪನವರ ಆಪ್ತರಾಗಿದ್ದರಾ? ನನ್ನ ದೃಷ್ಟಿನಲ್ಲಿ ಯಾರು ಸರ್ಕಾರಿ ನೌಕರರಿದ್ದಾರೆ ಅವರು ಅಧಿಕಾರದಲ್ಲಿ ಇರ್ತಕ್ಕಂಥವರ ಆಪ್ತರು ಅನ್ನುವಂಥ ರೀತಿಯಲ್ಲಿ ಬಿಂಬಿಸಿಕೊಳ್ತಾರೆ. ನನಗೆ ಇರ್ತಕ್ಕಂಥ ನಾವು ಕೂಡ ನೀವು ಸಣ್ಣ ಕ್ಲಾರಿಫಿಕೇಶನ್ ಸರ್, ನಿಮ್ಮ ಕರೆಕ್ಟ್ ನೀವು ಹೇಳ್ತಾ ಇರೋದು ಕರೆಕ್ಟ್. ಬಿಜೆಪಿನಲ್ಲಿ ಯಡಿಯೂರಪ್ಪನವರು ಮಾಡಿರುವಂತಹ ತಪ್ಪನ್ನ ಕಾಂಗ್ರೆಸ್ ಕೂಡ ಈಗ ಮುಂದುವರೆಸಿದೆ. ಕಳೆದ 3 ವರ್ಷಗಳ ಅವಧಿಯಲ್ಲಿ ಚಿಕ್ಕರಾಯಪ್ಪನವರ ಬಗ್ಗೆ ಒಂದು ಮಾಧ್ಯಮದಲ್ಲಿ ನಾವಂತೂ ತುಂಬ ಸಲ ಅವರ ಭ್ರಷ್ಟಾಚಾರದ ಬಿಬಿಎಂಪಿ ಸಂಬಂಧಪಟ್ಟ ಆಗಿರ್ಬೋದು ಅನೇಕ ಸಂದರ್ಭಗಳಲ್ಲಿ ನಾವು ಹೇಳಿದ್ದೀವಿ. ಚಿಕ್ಕರಾಯಪ್ಪನವರಿಗೆ ಬಡ್ತಿ ಕೊಟ್ಟಾಗಲೂ ಕೂಡ ಸಿದ್ದರಾಮಯ್ಯನವರನ್ನ ಎಚ್ಚರಿಸುವಂತಹ ಪ್ರಯತ್ನ ಎಲ್ಲ ಮಾಧ್ಯಮಗಳು ಕೂಡ ಮಾಡಿದ್ವು. ಮನೆ ಆಗ್ತಾ ಇದ್ದೀರಾ? ನಿಮಿಷ ನಿಮ್ಗೆ ಹೇಳ್ತೇನೆ. ನನಗಿರೋ ಮಾಹಿತಿ ಪ್ರಕಾರ, ನನಗೆ ಗೊತ್ತಿರೋ ಹಾಗೆ, ಚಿಕ್ಕರಾಯಪ್ಪನವರು ಮಾನ್ಯ ಮುಖ್ಯಮಂತ್ರಿಗಳ ಆಪ್ತರಲ್ಲ. ಅವರು ಸರ್ಕಾರದ ನೌಕರರು. ಅವರು 30-32 ವರ್ಷ ಸರ್ಕಾರಿ ನೌಕರಿಯಲ್ಲಿ ಇರ್ತಾರೆ. ಆ ಸರ್ಕಾರಿ ನೌಕರಿಯಲ್ಲಿ ಇರತಕ್ಕಂಥ ಸಂದರ್ಭದಲ್ಲಿ ಯಾರೇ ಮಂತ್ರಿಗಳು ಯಾರೇ ಮುಖ್ಯಮಂತ್ರಿಗಳಾದರೆ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಅವರ ಬೇಳೆ ಬೇಯಿಸ್ಕೊಳ್ಳಿಕ್ಕೋಸ್ಕರ ಅವರೇ ಒಂದು ರೀತಿಯಲ್ಲಿ ಕೆಲವರು ಪ್ರೊಜೆಕ್ಟ್ ಮಾಡ್ಕೋಬೋದು, ನಾವು ಹೀಗೆ ಹಾಗೆ ಇಂಥವ್ರಿಗೆ ಇದು ಅಂತೇಳಿ. ಆದರೆ ನನ್ನ ಮಾಹಿತಿ ಪ್ರಕಾರ ಕಾನೂನಿನ ಚೌಕಟ್ಟಲ್ಲಿ, ಸೊ ಯಾವ ಅವರ ಸರ್ವಿಸ್ ರೂಲ್ಸು ಅಥವಾ ಸರ್ವಿಸ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇದ್ದಾವೆ ಅದರಲ್ಲಿ ಯಾರಿಗೆ ಬಡ್ತಿ ಸಿಗಬೇಕೋ, ಯಾರಿಗೆ ಹಿಂಬಡ್ತಿ ಸಿಗಬೇಕೋ, ಯಾರಿಗೆ ಟ್ರಾನ್ಸ್ಫರ್ಸ್ ಆಗಬೇಕೋ, ಆ ಕಾನೂನಿನ ಚೌಕಟ್ಟಿನಲ್ಲಿ ಮಾಡಿರ್ತಕ್ಕಂಥದ್ದು ಬಿಟ್ಟರೆ
ಅವರಿಗೆ ರಕ್ಷಣೆ ಮಾಡತಕ್ಕಂಥ ಕೆಲಸಗಳು ಸನ್ಮಾನ್ಯ ಸಿದ್ದರಾಮಯ್ಯನವರ ಆಡಳಿತದ ಅವಧಿಯಲ್ಲಿ ಆಗಿದೆ ಅಂತೇಳಿ ನನಗೆ ಅಂತೂ ಯಾವುದೇ ಮಾಹಿತಿ ಇಲ್ಲ. ನನಗಿರ್ತಕ್ಕಂಥ ಮಾಹಿತಿ ಪ್ರಕಾರ ಅವರ ರಕ್ಷಣೆ ಮಾಡುವ ಪ್ರಶ್ನೆ ಇಲ್ಲ. ಇದು ಒಂದು. ಎರಡನೆಯದು, ಭ್ರಷ್ಟಾಚಾರದಲ್ಲಿ ರಾಜಿ ಮಾಡಿಕೊಳ್ಳುವಂಥ ಪ್ರಶ್ನೆ ಸಿದ್ದರಾಮಯ್ಯನವ್ರಿಗಾಗಲಿ ಕಾಂಗ್ರೆಸ್ಗಾಗಲಿ ಈ ಸರ್ಕಾರಕ್ಕಾಗಲಿ ಇಲ್ಲವೇ ಇಲ್ಲ. ಯಾರೇ ಭ್ರಷ್ಟ ಅಧಿಕಾರಿಗಳಾಗಿದ್ದರು, ಯಾರೇ ಅವರ ನೋನ್ ಸೋರ್ಸ್ ಆಫ್ ಇನ್ಕಮ್ಗಿಂತ ಜಾಸ್ತಿ ಹಣವನ್ನು ಹೊಂದಿದರೆ ಈ ನೆಲದ ಕಾನೂನು ರೀತಿಯ ಅವರ ಮೇಲೆ ಕ್ರಮ ಜರುಗಿಸ್ತಕ್ಕಂಥದ್ದು ಸಂಬಂಧಪಟ್ಟಂಥ ಅಧಿಕಾರಿಗಳು, ಅದು CBI ಇರಬಹುದು ಅಥವಾ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಇರಬಹುದು, ಮತ್ತೊಬ್ಬರು ಇರಬಹುದು, ಅವರುಗಳ ತೆಗೆದುಕೊಳ್ತಕ್ಕಂಥ ಕ್ರಮ ತೆಗೆದುಕೋಬೇಕಾಗತ್ತೆ. ಅದರ ಮೂಲಕ ಎಲ್ಲೋ ಒಂದು ಕಡೆ ಪಾರದರ್ಶಕ ಆಡಳಿತವನ್ನು ನಡೆಸ್ತಕ್ಕಂಥ ರಾಜ್ಯದಲ್ಲಿರಬಹುದು, ಕೇಂದ್ರದಲ್ಲಿರಬಹುದು, ಆ ಕೆಲಸವನ್ನು ಮಾಡತಕ್ಕಂಥದಕ್ಕೆ ಸರ್ಕಾರಗಳು ಮುಂದಾಗಬೇಕು. ಜನರು ಕಷ್ಟಪಡ್ತಿದ್ದಾರೆ, ಇಡೀ ಏನೋ ದೇಶ ಉದ್ದಾರ ಮಾಡ್ತದೆ, ಉದ್ದಾರ ಆಗುವಂಥ ಸಂದರ್ಭದಲ್ಲಿ ನಾವು ಕೂಡ ಶ್ರಮಪಟ್ಟು 2,000 ನೋಟ್ ಕಷ್ಟಾದರೂ ಪರವಾಗಿಲ್ಲ, ನಾವು ಬಿಸಿಲು ಮಳೆಯನ್ನು ನೆಕ್ಕಿಸದೆ ನಾವು ದುಡ್ಡಿಗೋಸ್ಕರ 2,000-4,000 ಜೀವನ ಮಾಡೋಣ ಅನ್ನೋ ಕಷ್ಟಪಡ್ತಾ ಇದ್ರೆ ಇಂಥ ಭ್ರಷ್ಟ ಅಧಿಕಾರಿಗಳು ಈ ರೀತಿಯಾಗಿ ಕೋಟಿ ಕೋಟಿ ಗಟ್ಟಲೆ 2,000 ನೋಟ್ ಎಲ್ಲಿಂದ ಬರುತ್ತೆ? ಇವರಿಗೆ ಯಾರು ಆಗ್ತಾರೋ ಇವರಿಗೆಲ್ಲ? ಉಗ್ರಪ್ಪನವರು ಅನುಭವಿ ರಾಜಕಾರಣಿ ಕೆಲವು ವಿಚಾರಗಳನ್ನು ಹೇಳಿದ್ದಾರೆ. ರಾಜಕಾರಣಿಗಳು ಯಾವ ಸರ್ಕಾರ ಆಡಳಿತದಲ್ಲಿರ್ತದೆ ಅವ್ರಿಗೆ ಆಪ್ತರಿರ್ತಾರೆ. ಅವ್ರು ಇವರಿಗೆ ಆಪ್ತರು ಅವ್ರಿಗೆ ಆಪ್ತರಲ್ಲ, ಯಾವ ಸರ್ಕಾರ ಇರ್ತದೆ ಅವ್ರಿಗೆ ಆಪ್ತರಿರ್ತಾರೆ. ಆದರೆ ಇಲ್ಲಿ ಇರೋವಂಥದ್ದು ಹೆಚ್ಚಿನ ಆದಾಯ ಗಳಿಸಿರ್ತಕ್ಕಂಥದ್ದು ಬೇರೆ. ಇಲ್ಲಿ ವಿಶೇಷವಾಗಿ ಗಮನಿಸ್ತಾ ಇರ್ತಕ್ಕಂಥದ್ದು ಮಾನ್ಯ ಪ್ರಧಾನಮಂತ್ರಿಗಳು ಈ ಏನು ಕಾನೂನನ್ನು ಹೊಸದಾಗಿ ನೋಟನ್ನು ರದ್ದತಿ ಮಾಡಿ ತಂದರು ಮಾಡಿದ್ದಾರೆ. ಹೌದು, ಸಾಮಾನ್ಯ ಜನ ನಾನು ನನ್ನನ್ನು ಸೇರಿದಾಗ ಕಾರ್ಡಲ್ಲಿ ವ್ಯವಹಾರ ಮಾಡ್ತಾ ಇದ್ವಿ, ನಾವಿನ್ನೂ 500 ರೂಪಾಯಿ ನೋಟ್ ನೋಡೇ ಇಲ್ಲ. ಈಗ ಹೊಸ 2,000 ರೂಪಾಯಿ ನೋಟ್ ಇದೆ. ನಮ್ಮಂಥವ್ರೇ ಈ ಪರಿಸ್ಥಿತಿನಲ್ಲಿ ಇರುವಂಥ ಸಂದರ್ಭದಲ್ಲಿ ಒಬ್ಬ ಅಧಿಕಾರಿ 4.75 ಕೋಟಿಯಷ್ಟು ಹಣವನ್ನು, ಅದು 2,000 ರೂಪಾಯಿಯನ್ನು ಹೇಗೆ ಸಂಗ್ರಹ ಆಗಲಿಕ್ಕೆ ಸಾಧ್ಯ ಆಯಿತು? ಅವರನ್ನ ಈಗ ಹೇಳಿದ್ರು ಸಸ್ಪೆಂಡ್ ಮಾಡಿದ್ದಾರೆ ಅಂತ. ಸಾಲದು ಕೂಡಲೇ ನಿಷ್ಪಕ್ಷಪಾತವಾಗಿ ಈ ದೇಶದ ಈ ರಾಜ್ಯದ ಜನತೆಗೆ ನ್ಯಾಯ ಸಿಗಬೇಕು ಅನ್ನೋದಾದರೆ, ಕಪ್ಪು ಹಣನ ತಡೆಗಟ್ಟಬೇಕು ಅನ್ನೋವಂಥದ್ದಾದರೆ, ಈ ಹಣ ಅವರಿಗೆ 4.75 ಕೋಟಿ ಸೇರಬೇಕು ಅಂದರೆ ಇದರಲ್ಲಿ ಕೆಲವು ಬ್ಯಾಂಕ್ ಮ್ಯಾನೇಜರ್ ಇದ್ರಾ? ಕೆಲವು ಆರೋಪಗಳಿರೋ ಹಾಗೆ ಇದನ್ನು ರದ್ದತಿ ಮಾಡೋಕ್ಕೆ ಮುಂಚೆನೇ ಏನಾದರೂ ಸರ್ಕಾರಕ್ಕೆ ಗೊತ್ತಿತ್ತ? ಇವ್ರಿಗೆ ಮಾಹಿತಿ ಇತ್ತ? ಇದ್ರ ಜೊತೆಗೆ ಯಾರ್ಯಾರು ಇದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ? ತಕ್ಷಣ ಇದನ್ನು CBIಗೆ ವಹಿಸುವಂಥ ಕೆಲಸ. ಅದು 10-12 ದಿವಸಗಳಲ್ಲಿ 4.75 ಕೋಟಿ 2,000 ರೂಪಾಯಿನಂಥ ಹಣ ಸಿಕ್ತು ಅಂತ ಹೇಳಿದ್ರೆ ಇದು ಅವರ ಮೇಲೆ ತಕ್ಷಣ ಕ್ರಿಮಿನಲ್ ಕೇಸ್ ಆಗಬೇಕು, CBIಗೆ ವಹಿಸುವಂಥದ್ದಾಗುತ್ತೆ. ಪಾತ್ರವಾಗಿ ಇಲ್ಲಿ ಯಾರು ತಪ್ಪು ಮಾಡಿದರೆ ಅದು ಆಚೆಗೆ ಬರುವಂತ ಕೆಲಸ ಆಗುತ್ತೆ. ಮಹೇಶ್ ಹೇಳಿರ್ತಕ್ಕಂಥ ವಿಚಾರದಲ್ಲಿ ನಾನು ಸ್ಪಷ್ಟಪಡಿಸಲಿಕ್ಕೆ ಬಯಸ್ತೇನೆ. ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ 1 ಕೋಟಿ ಹೆಚ್ಚು ಈ ರೀತಿಯ ಅವ್ಯವಹಾರಗಳು ನಡೆದರೆ ಅದನ್ನ ತನಿಖೆ ಮಾಡತಕ್ಕಂಥ ಅಧಿಕಾರ CBIಗಿದೆ. ಕೇಂದ್ರ ಸರ್ಕಾರ, RBI ಮತ್ತು ಇವರುಗಳು ಈ ನೋಟಿನ ಚಲಾವಣೆ, ಹೊಸ ನೋಟುಗಳ ಚಲಾವಣೆ ಹಿನ್ನೆಲೆಯಲ್ಲಿ ಯಾವುದೋ ಬ್ಯಾಂಕಿನ RBI ಮತ್ತು ಬ್ಯಾಂಕಿನ ಕೊಲ್ಯೂಡ್ ಆಗದ ಇದೆ. ಸೊ ಈ ರೀತಿಯ ಅವ್ಯವಹಾರ ನಡೀಲಿಕ್ಕೆ ಸಾಧ್ಯತೆ ಇಲ್ಲ. ಐ ಥಿಂಕ್ ಈಗ ರೆಸ್ಪಾನ್ಸಿಬಿಲಿಟಿ ಇರುವಂತದ್ದು ಕೇಂದ್ರ ಸರ್ಕಾರದ ಮೇಲೆ. CBI ತನಿಖೆ ಮಾಡತಕ್ಕಂಥದ್ದು ಕೇಂದ್ರ ಸರ್ಕಾರ ಜವಾಬ್ದಾರಿ ಇದೆ. ಯಾವ ಬ್ಯಾಂಕ್ನವರು ಯಾರೆಲ್ಲ ಶಾಮೀಲಾಗಿದ್ದಾರೆ, ನಿಮ್ಮ ಮಾಧ್ಯಮದವರೇ ಹೇಳಿದ್ದೀರಿ, IAS ಆಫೀಸರ್ಸು, IPS ಆಫೀಸರ್ಸು ಸಹ ಇನ್ವಾಲ್ವ್ ಆಗಿದ್ದಾರೆ ಅಂತೇಳಿ ನನಗೆ ಅನ್ನಿಸ್ತಕ್ಕಂಥದ್ದು ಕೇಂದ್ರ ಸರ್ಕಾರ ತನಗೆ ಇರತಕ್ಕಂಥ ಅಧಿಕಾರ ಏನಿದೆ ಅದನ್ನು ಬಳಕೆ ಮಾಡಿಕೊಂಡು ಇದು ಬ್ಯಾಂಕ್ ಅಫೆನ್ಸ್ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ CBI ತನಿಖೆ ಮಾಡಿ ಇದರಲ್ಲಿ ಯಾರೆಲ್ಲ ಇನ್ವಾಲ್ವ್ ಆಗಿದ್ದಾರೆ ಅವರ ಮೇಲೆ ಕ್ರಮ ಜರುಗಿಸ್ತಕ್ಕಂಥದಕ್ಕೆ ಕೇಂದ್ರ ಸರ್ಕಾರ ಮುಂದಾಗಬೇಕು. ಫೈನ್, ಒಂದು ವಿರಾಮ ತೆಗೆದುಕೊಂಡು ಬರ್ತೀನಿ, ಮತ್ತೆ ಚರ್ಚೆ ಮಾಡೋಣ. ಒಂದು ವಿರಾಮದ ನಂತರ ಮತ್ತೆ ಚರ್ಚೆ ಮುಂದುವರಿಯುತ್ತೆ.